ರಾಜ್ಯದಲ್ಲಿ ಪಠ್ಯದ ವಿವಾದ ಒಂದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಸರ್, ನಿಮ್ಮ ಒಪಿನಿಯನ್ ಏನಿದೆ ಸರ್? ಒಂದು ನಾನು ಹೇಳ್ತಕ್ಕಂಥದ್ದು, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಏನಿದ್ದಾರೆ, ಅವರು ಸಮಾಜದಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಸಾಧನೆ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿ. ಅವರ ಒಂದು ವ್ಯಕ್ತಿತ್ವಕ್ಕೆ ಅಗೌರವ ತಗೊಂಡು ಬರೋದಾಗಲಿ, ಅವಮಾನ ಮಾಡೋದಾಗಲಿ, ಅಪಮಾನ ಮಾಡೋದಾಗಲಿ ಮಾಡಿದಂಥದ್ದು ನಿಜವಾಗ್ಲೂ ಸರಿಯಲ್ಲ. ಇದನ್ನ ನಾವೆಲ್ಲರೂ ತೀವ್ರವಾಗಿ ಇಡೀ ಪಕ್ಷ ಖಂಡಿಸ್ತೇವೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚುನಾವಣಾ ವರ್ಷ ಆರಂಭವಾಗಿದೆ, ಇನ್ನು ಮುಂದೆ ನಿಖಿಲ್ ಕುಮಾರಸ್ವಾಮಿ ರಾಜಕೀಯದಲ್ಲಿ ಸಕ್ರಿಯವಾಗಿರ್ತಾರಲ್ಲ, ಸಿನಿಮಾದಲ್ಲಿ ಸಕ್ರಿಯವಾಗಿರ್ತಾರ ಅಲ್ಲ? ನೋಡಿ, ಒಂದು ಸಿನಿಮಾನಲ್ಲಿ ಇವತ್ತು ನನ್ನನ್ನು ಜನ ಗುರುತಿಸಿರ್ತಕ್ಕಂಥದ್ದು ಒಂದು, ಅದು ನನ್ನ ವೃತ್ತಿ. ಇವತ್ತು ಜಾತ್ಯತೀತ ಜನತಾದಳ ಪಕ್ಷ ಒಬ್ಬ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ನನ್ನನ್ನೇ ನೇಮಕಾತಿ ಮಾಡಿದ್ದಾರೆ. ನನಗೆ ಹೆಚ್ಚಿನ ಜವಾಬ್ದಾರಿ ಇದೆ, ಪಕ್ಷದ ಜವಾಬ್ದಾರಿ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಎರಡನ್ನು ನಿರ್ವಹಿಸ್ತಕ್ಕಂಥ ಒಂದು ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ BBMP ವಿಚಾರಕ್ಕೆ ಇನ್ನು ಸಭೆ ಕರೆದಿದ್ರಿ, BBMP ಚುನಾವಣೆ ಸಂದರ್ಭದಲ್ಲಿ ಯುವಕರಿಗೆ ಪ್ರಾಧಾನ್ಯತೆ ಏನಾದರೂ ಕೇಳ್ತೀರಾ? ಅಲ್ಲ, ಖಂಡಿತವಾಗ್ಲು. ಈಗ ಒಂದು ನೀವೆಲ್ಲ ಗಮನಿಸಿರ್ಬೋದು, ಬೆಂಗಳೂರು ನಗರದಲ್ಲಿ ಕಳೆದ ಒಂದು ತಿಂಗಳಿಂದನೂ ಧಾರಾಕಾರವಾಗಿ ಮಳೆ ಸುರಿಯಿತು. ಇವತ್ತು ರಸ್ತೆಗಳಿರ್ಬೋದು, ಇವೆಲ್ಲ ಪರಿಸ್ಥಿತಿಗಳು ಏನಿದೆ, ಟ್ರಾಫಿಕ್ ಕಂಟ್ರೋಲ್ ಆಗಿಲ್ಲ. ಅದೇ ರೀತಿ ಇವತ್ತು ಒಂದು ದುಡ್ಡು ಹೊಡಿತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ. ಸರ್ಕಾರದ ವೈಫಲ್ಯತೆಗಳನ್ನ ಎತ್ತಿಡಿದು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಎಲ್ಲ ಸುಮಾರು ಒಂದು 8-10 ಕ್ಷೇತ್ರ 15 ಕ್ಷೇತ್ರ ಓಡಾಡಿರ್ಬೋದು. ನನ್ನ ಗಮನದಲ್ಲಿದ್ದಂಗೆ ಸುಮಾರು ಒಂದು ವಾರಗಳ ಕಾಲ ಕುಮಾರಣ್ಣ ಅವರು ಬೆಂಗಳೂರು ನಗರದಲ್ಲಿ ಎಲ್ಲ ಎಲ್ಲೆಲ್ಲಿ ಸಮಸ್ಯೆಗಳಿತ್ತು ಆ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥ ಒಂದು ಕೆಲಸ ಕುಮಾರಣ್ಣ ಅವರು ಏನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೇನು ಒಂದು 8-10 ತಿಂಗಳಷ್ಟೇ ನಮ್ಮ ಚುನಾವಣೆ ಬಾಕಿ ಇರ್ತಕ್ಕಂಥದ್ದು. ಚುನಾವಣಾ ವರ್ಷ ಈಗ ಆಲ್ರೆಡಿ ಕಾವು ಪ್ರಾರಂಭ ಆಗಿದೆ. ನಾವು ಜನಗಳಲ್ಲಿ ಒಂದು ಮರವರಿಕೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಈ ಹಿಂದೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರ ಪ್ರದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಇದನ್ನು ಹೊರತುಪಡಿಸಿ ಸನ್ಮಾನ್ಯ ಕುಮಾರಣ್ಣ ಅವರು 2 ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬೆಂಗಳೂರು ಸಿಟಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅಪಾರ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಕೆಲವೊಂದಷ್ಟು ರೂಪರೇಷೆಗಳು ಇವತ್ತು ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರೇನು ತಯಾರಿ ಮಾಡ್ಕೊಂಡಿದ್ದಾರೆ. ಸಮಯ ಸಂದರ್ಭ ಬಂದಾಗ ವೇದಿಕೆ ಮೇಲೆ ಅದನ್ನು ನಾವು ಹೇಳ್ತೇವೆ.